ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ಮಹೋತ್ಸವದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಉತ್ತರಾಖಂಡ್ನಲ್ಲಿ ಭಾರಿ ಹಿಮಪಾತ ಸಂಭವಿಸ್ತಾ ಇದ್ದು ಋಷಿಗಂಗಾ ಪ್ರಾಜೆಕ್ಟ್ಗೆ ಭಾರಿ ಹಾನಿ ಸಂಭವಿಸಿದೆ. ಭಾರಿ ಹಿಮಪಾತದಿಂದ ದೌಲಿಗಂಗಾದಲ್ಲಿ ಪ್ರವಾಹ ಹೆಚ್ಚಾಗಿದ್ದು ನದಿ ಪಾತ್ರದ ಗ್ರಾಮಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಹಲವರು ನೀರಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದೆ. ಚಮೋಲಿಯಲ್ಲಿರುವ ಋಷಿಗಂಗಾ ಪ್ರಾಜೆಕ್ಟ್ಗೆ ಹಾನಿಯಾಗಿದ್ದು ಇಲ್ಲಿ ಕೆಲಸ ಮಾಡ್ತಾ ಇದ್ದ 50ಕ್ಕೂ ಹೆಚ್ಚು ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. 200ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ಈವರೆಗೂ 8 ಮಂದಿ ಮೃತದೇಹ ಪತ್ತೆಯಾಗಿದೆ. 150ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿರೋ ಶಂಕೆ ಇದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆಗೆ ಸೇನೆ ಆಗಮಿಸಿದೆ. ಋಷಿಕೇಶ ಮತ್ತು ಹರಿದ್ವಾರದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಉತ್ತರಾಖಂಡ್ ಪ್ರವಾಹ ಹಿನ್ನೆಲೆಯಲ್ಲಿ ದೌಲಿಗಂಗಾ ನದಿ ಪಾತ್ರದ ಜನರ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ. ಘಟನಾ ಸ್ಥಳಕ್ಕೆ ಉತ್ತರಾಖಂಡ್ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರವಾಹ ಹೆಚ್ಚಾಗಿರುವುದರಿಂದ ನದಿ ಪಾತ್ರದ ಗ್ರಾಮಸ್ಥರ ಸ್ಥಳಾಂತರಕ್ಕೂ ಅಡ್ಡಿ ಎದುರಾಗಿದೆ. ಎಸ್ಡಿಆರ್ಎಫ್, ಐಟಿಬಿಪಿ ಪೊಲೀಸರು ನಿರಂತರ ಶ್ರಮ ಹಾಕಿ ಜನರನ್ನು ರಕ್ಷಿಸ್ತಾ ಇದ್ದಾರೆ. ಇದಲ್ಲದೆ ಹರಿದ್ವಾರ, ಋಷಿಕೇಶ, ರುದ್ರಪ್ರಯಾಗ ಭಕ್ತರಿಗೂ ಆತಂಕ ಎದುರಾಗಿದೆ. 4 ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಉತ್ತರಾಖಂಡ್ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಉತ್ತರಾಖಂಡ್ ಜನರೊಂದಿಗೆ ಭಾರತ ಇದೆ, ಪ್ರತಿಯೊಬ್ಬರ ಸುರಕ್ಷತೆಗೆ ದೇಶ ಪ್ರಾರ್ಥಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಂತ್ರಸ್ತರ ಪ್ರಾಣ ಉಳಿಸಲು ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಎನ್ಡಿಆರ್ಎಫ್ ಪಡೆಗಳು ರಕ್ಷಣಾ ಕಾರ್ಯಕ್ಕೆ ಇಳಿದಿವೆ. ದೇವಭೂಮಿ ರಕ್ಷಣೆಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಅಂತ ಹೇಳಿದ್ದಾರೆ. वहां नदी का जलस्तर बढ़ गया, नुकसान की खबरें धीरे धीरे आ रही है. वहां पर राहत और बचाव का कार्य पुरजोश करने का प्रयास चल रहा है. लोगों को सुरक्षित स्थानों पर ले जाया जा रहा है. उत्तराखंड के साहसी लोग के लिए मैं प्रार्थना कर रहा हूं, देश प्रार्थना कर रहा है. ಉತ್ತರಾಖಂಡ್ನಲ್ಲಿ ಹಿಮಪಾತ ಆಗಿರುವುದಕ್ಕೆ ಸಿಎಂ ಯಡಿಯೂರಪ್ಪ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಆಘಾತ ವ್ಯಕ್ತಪಡಿಸಿದ್ದಾರೆ. ಬಾಧಿತ ಪ್ರದೇಶಗಳಲ್ಲಿರುವ ಜನರ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತೇನೆ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಆದಷ್ಟು ಬೇಗ ಉತ್ತರಾಖಂಡ್ ಸಹಜ ಸ್ಥಿತಿಗೆ ಮರಳಲಿ, ಉತ್ತರಾಖಂಡ್ ಜನ ಧೈರ್ಯದಿಂದ ಇರಿ ಅಂತ ಟ್ವೀಟ್ ಮಾಡಿದ್ದಾರೆ. ಕುರುಬ ಸಮುದಾಯದ ಬೃಹತ್ ಸಮಾವೇಶಕ್ಕೆ ರಾಜಧಾನಿ ಬೆಂಗಳೂರು ಸಾಕ್ಷಿಯಾಗಿದೆ. ಕುರುಬ ಸಮುದಾಯದವರನ್ನ ಎಸ್ಟಿ ಮೀಸಲಾತಿಗೆ ಸೇರಿಸುವಂತೆ ಒತ್ತಾಯಿಸಿ ಇಂದು ಬೃಹತ್ ಸಮಾವೇಶ ನಡೆದಿದೆ. ಮಾದವಾರ ಅಂತಾರಾಷ್ಟ್ರೀಯ ಪ್ರದರ್ಶನ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದ್ದು ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಪಾಲ್ಗೊಂಡಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕೆಂಬ ಶಿಫಾರಸನ್ನ ಕೇಂದ್ರಕ್ಕೆ ಕಳುಹಿಸಬೇಕು. ಸರ್ಕಾರ ನಮ್ಮ ಭರವಸೆಯನ್ನ ಈಡೇರಿಸುತ್ತದೆ ಎಂಬ ನಿರೀಕ್ಷೆ ಇದೆ ಅಂತ ನಿರಂಜನಾನಂದ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಸಮಾವೇಶದಲ್ಲಿ ಸಚಿವ ಈಶ್ವರಪ್ಪ, ಎಂಟಿಬಿ ನಾಗರಾಜ್, ಶಂಕರ್, ಮಾಜಿ ಸಚಿವರಾದ ಎಚ್ಎಂ ರೇವಣ್ಣ, ಬಂಡೆಪ್ಪ ಕಾಶೆಂಪೂರ್ ಸೇರಿದಂತೆ ಇನ್ನಿತರ ನಾಯಕರು ಪಕ್ಷ ಭೇದ ಮರೆತು ವೇದಿಕೆಯಲ್ಲಿ ಕಾಣಿಸಿಕೊಂಡರು. ಎಲ್ಲ ಪ್ರಮುಖರಿಗೆ, ಎಲ್ಲ ಪ್ರಮುಖರಿಗೆ ಸಾವಿರ ಕುರಿಗಳಿದ್ದರು ಸಾಯುವ ಸಮುದಾಯದ ಮಕ್ಕಳು ಮಕ್ಕಳು ನೆನಪಿಸಿಕೊಳ್ಳಬೇಕಾದ ಒಂದು ದಿನ ಇದು. ಒಂದೊಂದು ದಿನ ಈ ದಿನವನ್ನ ನಮ್ಮ ಸಮುದಾಯದ ಮಕ್ಕಳು ಮಕ್ಕಳು ನೆನಪಿಸಿಕೊಳ್ತಾರೆ. ಬಂಧುಗಳೇ, ಸಮುದಾಯದ ಮಕ್ಕಳು ಮಕ್ಕಳು ನೆನಪಿಸಿಕೊಳ್ಳಬೇಕಾದ ಒಂದು ದಿನ ಇದು. ಒಂದೊಂದು ಅಖಂಡ ಕರ್ನಾಟಕದ 60 ಲಕ್ಷ ಜನಸಂಖ್ಯೆ ಊಟ ಕೇಳ್ತಾ ಇದ್ದೀವಿ, ಎಸ್ಟಿ ಅನ್ನುವಂತಹ ಊಟವನ್ನ ಕೇಳ್ತಾ ಇದ್ದೀವಿ. ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಶಿಫಾರಸನ್ನ ಮಾಡಿ
ಕುರುಬರ ಸಮಾವೇಶಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಗೈರಾಗಿದ್ದಾರೆ. ರಾಜ್ಯದ ಕುರುಬ ಲೀಡರ್ ಸಿದ್ದರಾಮಯ್ಯ ಅಹಿಂದ ನಾಯಕ ಎನಿಸಿಕೊಂಡು ಇದೀಗ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಇಂದು ನಡೀತಾ ಇರೋ ಕುರುಬ ಸಮುದಾಯದ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಕಾಣಿಸಿಕೊಂಡಿಲ್ಲ. ಹೋರಾಟಕ್ಕೆ ಬರದಿದ್ರೆ ಸ್ವಜಾತಿ ವಿರೋಧಿ ಅನ್ನಿಸ್ಕೊಳ್ತಾರೆ, ಬಂದ್ರೆ ಅಹಿಂದ ನಾಯಕತ್ವಕ್ಕೆ ಪೆಟ್ಟು ಬೀಳತ್ತೆ. ಹೀಗಾಗಿ ಏನೇ ಆದರೂ ನಮ್ಮ ಸಮುದಾಯ ನನ್ನನ್ನ ಕೈಬಿಡಲ್ಲ ಅಂತ ಸಿದ್ದರಾಮಯ್ಯ ಬಲವಾಗಿ ನಂಬಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಮೀಸಲಾತಿ ಹೋರಾಟ ಬಿಜೆಪಿ ಗಿಮಿಕ್ ಅಂತ ತೋರಿಸಲು ಸಿದ್ದು ಪ್ಲಾನ್ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಗೈರಾಗಿರೋದಕ್ಕೆ ಎಚ್ ವಿಶ್ವನಾಥ್ ವೇದಿಕೆಯಲ್ಲೇ ಟಾಂಗ್ ಕೊಟ್ಟಿದ್ದಾರೆ. ಕುರುಬರ ಸಮುದಾಯದ ಸಮಾವೇಶ ಹಿನ್ನೆಲೆಯಲ್ಲಿ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಳಗ್ಗಿನಿಂದಲೂ ಮಾದಾವಾರದಿಂದ ನೆಲಮಂಗ್ಲ ಟೋಲ್ವರೆಗೆ 7-8 ಕಿಲೋಮೀಟರ್ನಷ್ಟು ದೂರ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕುರುಬ ಸಮಾವೇಶಕ್ಕೆ ರಾಜ್ಯಾದ್ಯಂತ 5 ಲಕ್ಷಕ್ಕೂ ಅಧಿಕ ಜನ ಬಂದಿದ್ದಾರೆ. ಹೀಗಾಗಿ ಬೆಂಗಳೂರು ನಗರಕ್ಕೆ ಬರುವ ರಸ್ತೆ ಕಂಪ್ಲೀಟ್ ಜಾಮ್ ಆಗಿದ್ದು ಟ್ರಾಫಿಕ್ ಕಂಟ್ರೋಲ್ ಮಾಡಲಾಗದೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ವೇದಿಕೆ ಬಳಿಯೂ ಕೂಡ ಅಪಾರ ಜನಸಾಗರವೇ ಇದೆ. ಬ್ಯಾರಿಕೇಡ್ ಮುರಿದು ಜನ ಎಲ್ಲೆಂದರಲ್ಲಿ ನುಗ್ತಾ ಇದ್ದಾರೆ. ಕುರುಬ ಸಮಾಜದ ಹೋರಾಟಕ್ಕೆ ಕುರುಬ ಸಮಾಜದ ಹಿರಿಯ ನಾಯಕರೇ ವಿರೋಧಿಸಿದ್ದಾರೆ. ಕೋಲಾರದಲ್ಲಿ ಕುರುಬ ಸಮುದಾಯದ ಹಿರಿಯ ಮುಖಂಡ ಅಂಜನಿ ಸೋಮಣ್ಣ ಮಾತನಾಡಿ ಸಿದ್ದರಾಮಯ್ಯ ಅವರ ನಾಯಕತ್ವ ಕುಗ್ಗಿಸಲು ಷಡ್ಯಂತ್ರ ನಡೀತಾ ಇದೆ ಅಂದರು. ಕುರುಬ ಸಮುದಾಯವನ್ನ ಒಡೆಯಲು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ, ಇದು ಆರ್ಎಸ್ಎಸ್ ಬಿಜೆಪಿ ಹುನ್ನಾರ ಅಂದರು. ಅಲ್ಲದೆ ಮುಂದಿನ ದಿನ ಕರ್ನಾಟಕ ಪ್ರದೇಶ ಕುರುಬ ಸಂಘದಿಂದ ಪ್ರತ್ಯೇಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಜನಾಂಗಕ್ಕೆ ಮೀಸಲಾತಿ ಬೇಕು ಅದಕ್ಕೆ ಅದದೇ ಆದಂಥ ಪ್ರೊಸೀಜರ್ಸ್ ಫಾಲೋ ಆಗಬೇಕಾಗಿದೆ. ಕುಲಶಾಸ್ತ್ರದ ಅಧ್ಯಯನ ಬರಬೇಕಾಗಿದೆ, ಅದನ್ನು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿಸ್ಬೇಕು, ಅದಾದಮೇಲೆ ಅದನ್ನು ಕೇಂದ್ರ ಸರ್ಕಾರಕ್ಕೆ. ಸಿಎಂ ಬಿಎಸ್ವೈಗೆ ಮತ್ತೆ ಮೀಸಲಾತಿ ಸಂಕಷ್ಟ ಎದುರಾಗಿದೆ. ಒಂದ್ ಕಡೆ ಕುರುಬರು ಎಸ್ಟಿ ಮೀಸಲಾತಿ ಹೋರಾಟ ಮಾಡುತ್ತಿದ್ರೆ ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗೆ ಒತ್ತಾಯಿಸಿದೆ. ಕೂಡಲ ಸಂಗಮದಿಂದ ಹೊರಟಿದ್ದ ಪಂಚಮಸಾಲಿ ಪಾದಯಾತ್ರೆ ತುಮಕೂರು ತಲುಪಿದೆ. ಬೆಂಗಳೂರಿನತ್ತ ಪಾದಯಾತ್ರೆ ಬರ್ತಾ ಇದ್ದು ಫೆಬ್ರವರಿ 10ರಂದು ಸಮಾರೋಪ ಸಮಾರಂಭವೂ ನಡೆಯಲಿದೆ. ಮುರುಗೇಶ್ ನಿರಾಣಿ ಮನವೊಲಿಕೆ ಪ್ರಯತ್ನ ನಡೆದಿದ್ರೂ ಪಾದಯಾತ್ರೆ ಮುಂದುವರೆದಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಪಂಚಮಸಾಲಿ ಲಿಂಗಾಯತರನ್ನ 2A ಸೇರಿಸಲು ವಿರೋಧ ವ್ಯಕ್ತವಾಗಿದೆ. ಭಟ್ಕಳದಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನೇತೃತ್ವದಲ್ಲಿ ವಿರೋಧ ವ್ಯಕ್ತವಾಗಿದೆ. ಹಿಂದುಳಿದ ವರ್ಗಗಳ ಹಿತರಕ್ಷಣಾ ವೇದಿಕೆ 20ಕ್ಕೂ ಅಧಿಕ ಸಮುದಾಯಗಳ ಮುಖಂಡರು ಈ ಮೀಸಲಾತಿಗೆ ವಿರೋಧಿಸಿದ್ದಾರೆ. ಉನ್ನತ ಸ್ಥಾನಮಾನ ಗಳಿಸಿದ ಸಮುದಾಯ ಪಂಚಮಸಾಲಿ, ಬಹುಸಂಖ್ಯಾತ ಆನೆ ಕೆಳಗೆ ಬಿದ್ರೆ ಸಣ್ಣ ಸಮುದಾಯಗಳು ಅಪ್ಪಚ್ಚಿಯಾಗ್ತವೆ. ಸರ್ಕಾರ ಇದನ್ನ ತೀವ್ರವಾಗಿ ಗಮನಿಸಬೇಕು, ಮೀಸಲಾತಿಯನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಪಂಚಮಸಾಲಿ ಸಮಾಜವನ್ನ ಈ ಹಿಂದೆ ಸಿಎಂ ಯಡಿಯೂರಪ್ಪನವರೇ 3B ಸೇರ್ಪಡೆ ಮಾಡಿದ್ರು. ಈ ಶ್ರೇಯಸ್ಸು ಬಿಜೆಪಿಗೆ ಬಿಎಸ್ವೈಗೆ ಸೇರಬೇಕು ಅಂತ ಗದಗದಲ್ಲಿ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಹಿನ್ನಡೆಯಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮದಿಂದ ಪಾದಯಾತ್ರೆ ಆರಂಭಿಸಿದ್ದಾರೆ. ಹರಿಹರಕ್ಕೆ ಬಂದ ನಂತರ ವಚನಾನಂದ ಶ್ರೀಗಳು ಸಹ ಬೆಂಬಲಿಸಿ ಪಾದಯಾತ್ರೆ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜವನ್ನ 2A ಪ್ರವರ್ಗಕ್ಕೆ ಸೇರ್ಪಡೆಗೆ ಅಧ್ಯಯನ ಮಾಡಿ ವರದಿ ಸಲ್ಲಿಸಲಿದೆ ಅಂತ ಸಿಸಿ ಪಾಟೀಲ್ ಹೇಳಿದರು. ಪಂಚಮಸಾಲಿ ಸಮಾಜವನ್ನು 2A ಪ್ರವರ್ಗಕ್ಕೆ ಸೇರಿಸಲಿಕ್ಕೆ ಅಧ್ಯಯನವನ್ನು ಮಾಡಿ ವರದಿ ಸಲ್ಲಿಸಲಿಕ್ಕೆ ಹಿಂದುಳಿದ ವರ್ಗದ ಶಾಶ್ವತ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮನವಿಯನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ, ಶಾಸಕನಾಗಿ ಮತ್ತು ಸಚಿವನಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಪಂಚಮಸಾಲಿ ಕುರುಬ ಸೇರಿದಂತೆ ವಿವಿಧ ಸಮುದಾಯಗಳ ಮೀಸಲು ಹೋರಾಟ ಸಂಬಂಧ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲ ಜಾತಿ ಜನಾಂಗದಲ್ಲೂ ಹಿಂದುಳಿದವರಿದ್ದಾರೆ, ವಿವಿಧ ಸಮುದಾಯಗಳಿಗೆ ಸರ್ಕಾರದ ಗಮನ ಸೆಳೀತಾ ಇವೆ. ಈಗಾಗಲೇ ಸಿಎಂ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡುವುದಾಗಿ ಹೇಳಿದ್ದಾರೆ, ಅದರಂತೆ ಕ್ರಮ ಕೈಗೊಳ್ತಾರೆ, ಅವಕಾಶ ಇದ್ರೆ ಮೀಸಲಾತಿ ಮಾಡಿ ಕೊಡ್ತಾರೆ ಅಂತ ಡಿಸಿಎಂ ಹೇಳಿದ್ದಾರೆ. ಎಲ್ಲ ಜಾತಿ ಜನಾಂಗದಲ್ಲೂ ಬಡತನ ಹಿಂದುಳಿದಿರುವಂಥದ್ದು ಭಾಳಷ್ಟಿದೆ. ಹಾಗಾಗಿ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯವನ್ನು ತರುವಂಥದ್ದು, ಗಮನ ಸೆಳೆಯುವಂಥ ಕಾರ್ಯಗಳು ನಡೀತಾ ಇರುತ್ತೆ. ಕೆಲವೊಂದು ಕಡೆ ಸರ್ಕಾರದ ಮೇಲೆ ಒತ್ತಾಯ ತಂದಾಗ ಇನ್ನು ಹೆಚ್ಚಿನ ರೀತಿ ಸವಲತ್ತುಗಳನ್ನು, ನ್ಯಾಯವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಎಲ್ಲ ಜಾತಿ ಜನಾಂಗದವರು ಪ್ರಯತ್ನಗಳು ನಡೀತಾ ಇರುತ್ತೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಇದನ್ನು ವೈಜ್ಞಾನಿಕವಾಗಿ ಪರಿಶೀಲನೆಯನ್ನು ಮಾಡಿ ಅಧ್ಯಯನವನ್ನು ಮಾಡಿ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಲಿಕ್ಕೆ ಏನು ಮಾಡಬೇಕಿದೆಯೋ ಕ್ರಮವನ್ನು ವಹಿಸುವಂತ ನಾವು ಸರ್ಕಾರ ಮಾಡ್ತೀವಿ. ಮೀಸಲಾತಿ ಹೋರಾಟ ಜಾತಿ ರಾಜಕೀಯ ಸಂಬಂಧ ಮಾಜಿ ಸಿಎಂ ಎಚ್ ಡಿ ಕೆ ಪ್ರತಿಕ್ರಿಯಿಸಿದ್ದಾರೆ. ಧಾರ್ಮಿಕ ಗುರುಗಳೇ ಸಮಾಜದ ಪರವಾಗಿ ಹೋರಾಟ ಕೇಳಿದ್ದಾರೆ, ಹಾಗಾಗಿ ಇದು ದಾರಿ ತಪ್ಪುವ ಮುನ್ನ ಸರ್ಕಾರ ಎಚ್ಚರ ವಹಿಸಬೇಕು. ಧಾರ್ಮಿಕ ಗುರುಗಳ ಭಾವನೆಗೂ ಸರ್ಕಾರ ಗೌರವ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕಾಗಿದೆ ಅಂತ ಎಚ್ ಡಿ ಕೆ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಸೂಕ್ಷ್ಮವಾಗಿ ಇದೆಲ್ಲವನ್ನ ಗಮನಿಸ್ತಾ ಇದ್ದೇನೆ. ಇವತ್ತು ನಡೀತಿರ್ತಕ್ಕಂಥ ಈಗಿನ ಒಂದು ಹಲವಾರು ರೀತಿಯ ಒಂದು ಸಮಾಜಗಳ ಬೇಡಿಕೆಗಳನ್ನು ಇಟ್ಕೊಂಡು ಧಾರ್ಮಿಕ ಸಂಸ್ಥೆಗಳೇ ಇವತ್ತು ನಾಯಕತ್ವ ವಹಿಸಿ ಹೊರಟಿರ್ತಕ್ಕಂಥದ್ದೇನಿದೆ, ಇದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಬೇರೆ ದಾರಿ ತಪ್ಪತಕ್ಕಂಥದ್ದಕ್ಕೆ ಅವಕಾಶ ಆಗದೆ ಧಾರ್ಮಿಕ ಗುರುಗಳ ಭಾವನೆಗಳನ್ನು ಸರ್ಕಾರ ಗಮನದಲ್ಲಿ ತೆಗೆದುಕೊಂಡು ಅದನ್ನು ವಾಸ್ತವಿಕವಾಗಿ ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡತಕ್ಕಂಥ ಸೂಕ್ತ. ಸೂಕ್ಷ್ಮವಾಗಿ ಇದೆಲ್ಲವನ್ನ ಗಮನಿಸ್ತಾ ಇದೆ. ರಾಯಚೂರಿಗೆ ಇಂದು ಸಚಿವ ಶ್ರೀರಾಮುಲು ಭೇಟಿ ನೀಡ್ತಾ ಇದ್ದು ಮುಂಬರುವ ಮಸ್ಕಿ ವಿಧಾನಸಭಾ ಉಪಚುನಾವಣೆಗೆ ರಣತಂತ್ರ ಹೆಣಿತಿದ್ದಾರೆ. ಮಸ್ಕಿ ಬೈ ಎಲೆಕ್ಷನ್ ಉಸ್ತುವಾರಿಯಾಗಿರುವ ಶ್ರೀರಾಮುಲು ಇಂದು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಮೂಲಕ ಮಸ್ಕಿ ಬೈ ಎಲೆಕ್ಷನ್ ಗೆಲ್ಲಲು ಶ್ರೀರಾಮುಲು ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ರಾಮುಲು ಸೇರಿದಂತೆ ಬಿವೈ ವಿಜಯೇಂದ್ರ, ಶಾಸಕ ರಾಜೀವ್ಗೌಡ, ಶಿವರಾಜ್ ಪಾಟೀಲ್, ಎನ್ ರವಿಕುಮಾರ್ ಹಾಗೂ ನೇಮಿ ರಾಜ್ ನಾಯಕರಿಗೆ ಮಸ್ಕಿ ಜವಾಬ್ದಾರಿ ನೀಡಲಾಗಿದೆ. ಮಸ್ಕಿ ಚುನಾವಣೆ ಎದುರಿಸಲು ಪ್ರತಾಪ್ ಗೌಡ ಪಾಟೀಲ್ ಕಾದು ಕೂತಿದ್ದಾರೆ. ನಾಗಮಂಗಲ ಕ್ಷೇತ್ರಕ್ಕೆ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಟವಲ್ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ಅಂತ ಶಿವರಾಮೇಗೌಡ ಹೇಳಿದ್ದಾರೆ. ನಾನು ಈಗಲೂ ಜೆಡಿಎಸ್ ಪಕ್ಷದಲ್ಲಿದ್ದೇನೆ, ಮುಂದೆಯೂ ಜೆಡಿಎಸ್ನಲ್ಲೇ ಇರ್ತೀನಿ. ಕೆಲವರು ನನ್ನನ್ನು ಪಕ್ಷದಿಂದ ಕಳುಹಿಸಲು ನೋಡ್ತಿದ್ದಾರೆ, ಆದರೆ ನಾನು ಜೆಡಿಎಸ್ ಪಕ್ಷ ಬಿಡುವ ಪ್ರಶ್ನೆಯೇ ಇಲ್ಲ. ನಾಗಮಂಗಲದಿಂದಲೇ ನಾನು ಜೆಡಿಎಸ್ ಟಿಕೆಟ್ ಕೇಳ್ತೀನಿ, ನಾನೇ ಅಭ್ಯರ್ಥಿ, ಟಿಕೆಟ್ ಸಿಗದಿದ್ರೆ ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ಎಲ್ಆರ್ ಶಿವರಾಮೇಗೌಡ ಹೇಳಿದರು. ಅರಣ್ಯ ಖಾತೆ ನೀಡಿರೋದಕ್ಕೆ ಅರವಿಂದ್ ಲಿಂಬಾವಳಿ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಚಾಮರಾಜನಗರದ ಜಾನಪದ ಅಕಾಡೆಮಿ ಸಮಾರಂಭದಲ್ಲಿ ಲಿಂಬಾವಳಿ ಅಸಮಾಧಾನ ಹೊರಹಾಕಿದ್ರು. ನನಗೆ ಎರಡು ಖಾತೆ ಕೊಟ್ಟಿದ್ದಾರೆ, ರಾತ್ರಿ ವೇಳೆ ಕಾಡಿಗೆ ಹೋಗಬೇಕು, ಹಗಲ ವೇಳೆ ನಾಡಿಗೆ ಬರಬೇಕು, ಕಾಡು ನಾಡು ನೋಡಿಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರು. ಅರಣ್ಯ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಖಾತೆ ಕೊಟ್ಟಿದ್ದಕ್ಕೆ ಲಿಂಬಾವಳಿ ಬೇಸರ ಹೊರಹಾಕಿದ್ದಾರೆ. ಬರೋಕ್ಕಿಂತ ಮುಂಚೆ ರಾತ್ರಿನೇ ಬಂದೆ, ನನ್ನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ರಾತ್ರಿ ಹೊತ್ತು ಕಾಡಲ್ಲಿ ಇರಬೇಕು, ಅರಣ್ಯ ಸಚಿವ, ದಿನದ ಹೊತ್ತು ನಾಡಿಗೆ ಬರಬೇಕು, ಕಾಡು ಮತ್ತು ನಾಡನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಹಿಸಿದ್ದಾರೆ. ನಾನು ಅನ್ಕೊಂಡಿದ್ದೆ ಸುರೇಶ್ ಕುಮಾರ್ ಅವ್ರ ಜೊತೆಗೂ ನಾನು ಶಿಕ್ಷಣ ಸಚಿವನಾಗ್ತೀನಿ, ಯಾಕಂದ್ರೆ 2008 ಶಿಕ್ಷಣ ಸಚಿವನಾಗಿ ನಾನು ಕೆಲಸ ಮಾಡಿದ್ದೇನೆ. ಸೊ ಅವ್ರ ಜೊತೆಗಾರನಾಗಿ ನನ್ನ ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಇದೆರಡೂ ಹೊಸ ಜೈಲಿಂದ ರಿಲೀಸ್ ಆದ ಶಶಿಕಲಾ ದೇವನಹಳ್ಳಿ ಬಳಿಯ ರೆಸಾರ್ಟ್ನಲ್ಲಿ ತಂಗಿದ್ದಾರೆ. ನಾಳೆ ಶಶಿಕಲಾ ತಮಿಳುನಾಡಿಗೆ ತೆರಳೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ನಾಳೆ ಪ್ರೆಸ್ಟೀಜ್ ರೆಸಾರ್ಟ್ನಿಂದ ಚೆನ್ನೈವರೆಗೂ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ನಾಳೆ ಬೆಳಗ್ಗೆ ರೆಸಾರ್ಟ್ನಿಂದ 200 ಕಾರ್ಗಳ ರ್ಯಾಲಿ ಮುಖಾಂತರ ಕರೆದುಕೊಂಡು ಹೋಗುವುದಕ್ಕೆ ನಿರ್ಧರಿಸಲಾಗಿದೆ. ಆದರೆ ಭದ್ರತಾ ದೃಷ್ಟಿಯಿಂದ 200 ಕಾರ್ಗಳಿಗೆ ಮಾತ್ರ ಪೊಲೀಸರು ಅವಕಾಶವನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾಲಿಟ್ಟ ಬಳಿಕ ಭರ್ಜರಿ ರ್ಯಾಲಿ ನಡೆಸಲಿದ್ದಾರೆ. ಚೆನ್ನೈಗೆ ಹೋದ ಕೂಡಲೇ ಜಯಲಲಿತಾ ಸಮಾಧಿಗೆ ಭೇಟಿ ನೀಡುವುದಕ್ಕೆ ಶಶಿಕಲಾ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ತಮ್ಮ ಮುಂದಿನ ರಾಜಕೀಯ ಹೋರಾಟದ ಬಗ್ಗೆ ಶಶಿಕಲಾ ಪ್ರಕಟಿಸಲಿದ್ದಾರೆ. ಸ್ಯಾಂಡಲ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟಿ ರಾಗಿಣಿ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು. ಜಾಮೀನು ಷರತ್ತಿನಂತೆ ಸಿಸಿಬಿ ಕಚೇರಿಗೆ ಬಂದು ಅಧಿಕಾರಿಗಳ ಎದುರು ಹಾಜರಾಗಿದ್ರು. ಈ ವೇಳೆ ಮಾತನಾಡಿದ ರಾಗಿಣಿ 15 ದಿನಕ್ಕೊಮ್ಮೆ ಸಿಸಿಬಿ ಕಚೇರಿಗೆ ಬಂದು ಸಹಿ ಹಾಕುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಅದರಂತೆ ಇಂದು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಸಹಿ ಮಾಡಿದ್ದೇನೆ, ಮುಂದಿನ ದಿನ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಿಲ್ಲ, ಇಟ್ ವಾಸ್ ಅ ರೆಗ್ಯುಲರ್ ಅಪಿಯರೆನ್ಸ್ ಇನ್ ಸಿಗ್ನೇಚರ್ ಮಾಡಬೇಕು ನಾವು ಪ್ರೋಟೋಕಾಲ್ಸ್ ಪ್ರಕಾರ. ಆಮೇಲೆ ನಮ್ಮ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ವಿ ಹ್ಯಾವ್ ಕಮ್ ಆ್ಯಂಡ್ ಸೈನ್ ಮಾಡ್ಬಿಟ್ಟು ಹೋಗಿದ್ದೀವಿ. ಆ್ಯಂಡ್ ಸಾಕಷ್ಟು ಇವಾಗ ಫೋಕಸ್ ಇಸ್ ಆನ್ ವರ್ಕ್, ಫೋಕಸ್ ಇಸ್ ಆನ್ ಪಾಸಿಟಿವಿಟಿ, ಫೋಕಸ್ ಇಸ್ ಆನ್ ಫ್ಯಾಮಿಲಿ. ಸೊ ಅದನ್ನ ಟೈಮ್ ಪ್ರಕಾರ ಪ್ರೊಸೀಜರ್ ಪ್ರಕಾರ ಆಗುತ್ತೆ. ಸೊ ಜಸ್ಟ್ ಕೀಪ್ ಪೇಷನ್ಸ್ ಆ್ಯಂಡ್ ಸ್ಟೇ ಪಾಸಿಟಿವ್. ಯಾ, ಥ್ಯಾಂಕ್ ಯು. ಏನಿಲ್ಲ, ಇಟ್ ವಾಸ್ ಅ ರೆಗ್ಯುಲರ್. ಗದಗದಲ್ಲಿ ನಡೀತಾ ಇದ್ದ ಗಾಂಜಾ ಮಾಫಿಯಾ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳೇ ಎಚ್ಚೆತ್ತುಕೊಂಡಿದ್ದಾರೆ. ಗಾಂಜಾ ದಂಧೆ ಸಂಬಂಧ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಶಿರಹಟ್ಟಿ ತಾಲೂಕಿನ ಮೈಲಾರಗುಡ್ಡದ ನಿವಾಸಿ ನಿಂಗಪ್ಪ
ಕಪ್ಪಣ್ಣನವರ್ ಹಾಗೂ ನರೇಕಲ್ನ ಕಟ್ಟೆಪ್ಪ ಎಂಬುವರನ್ನು ಬಂಧಿಸಲಾಗಿದೆ. ನಿಂಗಪ್ಪನಿಂದ 1 kg 130 g ಗಾಂಜಾ ಹಾಗೂ ಕಟ್ಟೆಪ್ಪನಿಂದ 710 g ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಶಿರಹಟ್ಟಿ ಹಾಗೂ ನರೇಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಲಾ ಒಂದೊಂದು ಪ್ರಕರಣ ದಾಖಲಾಗಿದೆ. News18 ವರದಿ ಬಳಿಕ ಪೊಲೀಸರು ಇನ್ನಷ್ಟು ಅಲರ್ಟ್ ಆಗಿದ್ದಾರೆ. ರಾಮನಗರದ ಕನಕಪುರ ಬಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದ ಯಂತ್ರವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕನಕಪುರದ ದೊಡ್ಡಾಲಹಳ್ಳಿ ಗ್ರಾಮ ಪಂಚಾಯಿತಿಯ ನಲ್ಲಹಳ್ಳಿಯಲ್ಲಿ ಬಡವರಿಗೆ ನಿವೇಶನ ಹಂಚಲು ಮೀಸಲಿರಿಸಿದ್ದ ಭೂಮಿಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಲಾಗ್ತಾ ಇತ್ತು. ಈ ಸಂಬಂಧ ಮೈಸೂರು ಮತ್ತು ರಾಮನಗರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಸೀಜ್ ಮಾಡಿದ್ದಾರೆ. ಇನ್ನುಳಿದ 10 ಪ್ರಮುಖ ಸುದ್ದಿಯನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಮಂಡ್ಯದ ಕೆಆರ್ಎಸ್ ಬೃಂದಾವನ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಕೆಆರ್ಎಸ್ ಗ್ರಾಮ ಪಂಚಾಯಿತಿ ವತಿಯಿಂದ ಜನರಿಗೆ ಮಾಹಿತಿ ನೀಡಿ ಎಚ್ಚರಿಕೆ ನೀಡಲಾಗಿದೆ. ಚಿರತೆ ಕಾಣಿಸಿಕೊಂಡಿದ್ದರಿಂದ ಬೆಳಗಿನ ಜಾವ ಮತ್ತು ಸಂಜೆ ಜನರು ವಾಯುವಿಹಾರಕ್ಕೆ ತೆರಳಬೇಡಿ, ಒಬ್ಬಂಟಿಯಾಗಿ ತಿರುಗಾಡದಂತೆ ಎಚ್ಚರಿಕೆ ನೀಡಲಾಗಿದೆ. ಅಲ್ಲದೆ ಚಿರತೆ ಸೆರೆ ಹಿಡಿಯುವವರೆಗೂ ಈ ಆದೇಶ ಪಾಲಿಸುವಂತೆ ಜನರಿಗೆ ಮನವಿಯನ್ನು ಮಾಡಲಾಗಿದೆ. ಇನ್ನು ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿಯಲು ಬೋನ್ ಇಟ್ಟಿದೆ. ಕೆಆರ್ಎಸ್ ಬೃಂದಾವನದ ಬಳಿ ಚಿರತೆ ಓಡಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಆರ್ಎಸ್ ಬೃಂದಾವನದ ಬಳಿ ಚಿರತೆ ಓಡಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆತಂಕದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಆರ್ಎಸ್ ಗ್ರಾಮ ಪಂಚಾಯಿತಿ ವತಿಯಿಂದ ಇದೀಗ ಜನರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಚಿರತೆ ಕಾಣಿಸಿಕೊಂಡಿರುವುದರಿಂದ ಬೆಳಗಿನ ಜಾವ ಮತ್ತು ಸಂಜೆ ಜನರು ವಾಯುವಿಹಾರಕ್ಕೆ ಹೋಗಬೇಡಿ, ಅದೇ ಒಬ್ಬಂಟಿಯಾಗಿ ತಿರುಗಾಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಅನ್ನೋ ಈ ಒಂದು ಆದೇಶವನ್ನು ಚಿರತೆ ಸೆರೆ ಹಿಡಿಯುವವರೆಗೂ ಕೂಡ ಅಲ್ಲಿನ ಜನ ಪಾಲಿಸಬೇಕು ಅಥವಾ ಅಲ್ಲಿಗೆ ಪ್ರವಾಸಕ್ಕೆ ಬಂದಂತಹ ಪ್ರವಾಸಿಗರು ಕೂಡ ಇದನ್ನು ಫಾಲೋ ಮಾಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ. ಕರಾವಳಿಯ ಜಾನಪದ ಕ್ರೀಡೆ ಕಂಬಳದಲ್ಲಿ ಹೊಸ ದಾಖಲೆ ನಿರ್ಮಾಣ ಆಗಿದೆ. 9.15 ಸೆಕೆಂಡ್ನಲ್ಲಿ ಕೋಣಗಳು 100 ಮೀಟರ್ ಓಡಿ ದಾಖಲೆ ಮಾಡಿವೆ. ಕಂಬಳ ಹುಸೇನ್ ಬೋಲ್ಟ್ ಎನಿಸಿದ್ದ ಶ್ರೀನಿವಾಸ್ ಗೌಡ ಅವರ ದಾಖಲೆಯನ್ನು ಬೈಂದೂರಿನ ವಿಶ್ವನಾಥ್ ಅವರು ಮುರಿದಿದ್ದಾರೆ. ಕಳೆದ ವರ್ಷ 9.55 ಸೆಕೆಂಡ್ನಲ್ಲಿ ಕೋಣ ಓಡಿಸಿ ಶ್ರೀನಿವಾಸ್ ಗೌಡ ದಾಖಲೆ ಬರೆದಿದ್ರು. ಈಗ ವಿಶ್ವನಾಥ್ ಕೇವಲ 9.15 ಸೆಕೆಂಡ್ನಲ್ಲಿ ಓಡಿಸಿ ದಾಖಲೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕಂಬಳವೀರ ಕೋಣವೊಂದಕ್ಕೆ ವಿಶೇಷವಾಗಿ ಸನ್ಮಾನಿಸಲಾಗಿದೆ. ಐಕಳ ಬಾವ ಜೋಡುಕೆರೆ ಕಂಬಳ ಕೂಟದಲ್ಲಿ ದಾಖಲೆಗಳ ಸರದಾರ ಎನಿಸಿದ ಚೆನ್ನ ಹೆಸರಿನ ಕೋಣಕ್ಕೆ ವಿಶೇಷವಾಗಿ ಅಭಿನಂದಿಸಲಾಯಿತು. ಚೆನ್ನ ಕೋಣ ಈವರೆಗೂ 164 ಚಿನ್ನದ ಪದಕಗಳನ್ನು ಗೆದ್ದಿದೆ. ಈ ಕೋಣಕ್ಕೆ ಕರಾವಳಿಯಾದ್ಯಂತ ಸಾವಿರಾರು ಅಭಿಮಾನಿಗಳು ಕೂಡ ಇದ್ದಾರೆ. ಕೊಂಡೆಟ್ಟು ಸುಕುಮಾರ್ ಶೆಟ್ಟಿ ಎಂಬುವರಿಗೆ ಈ ಕೋಣ ಸೇರಿದೆ. ವಿದಾಯದ ಅಂಚಿನಲ್ಲಿರುವ ಈ ಕೋಣಕ್ಕೆ ಭಾವನಾತ್ಮಕವಾಗಿ ಸನ್ಮಾನ ಮಾಡಲಾಯಿತು. ಜೀವ ಭಾವದ ತವರಾತಳು ಸತ್ಯದ ಮಣ್ಣು ಧರ್ಮದ ಈ ಚೆನ್ನೆ ಪಂಪಿಚ್ಚಿತ್ತಿನ ಒಂಗೆ ಮೂಕ ಪ್ರಾಣಿ ಬಾಯಿ ಬರ್ಪಿನ ಮನುಷ್ಯತ್ವ ಹೆಚ್ಚಿಗೆ ತೆರೆಯು ನಿಂತಿನ ಒಂಗೆ ಸುಕುಮಾರ ಶೆಟ್ಟಿ. ತಮಿಳುನಾಡು ಗಡಿಯಲ್ಲಿ ಜಲ್ಲಿಕಟ್ಟು ಸ್ಪರ್ಧೆ ಆಯೋಜಿಸಲಾಗಿತ್ತು. ಹೊಸೂರು ಸಮೀಪದ ವಾಣಮಂಗಲಂ ಗ್ರಾಮದಲ್ಲಿ ನಡೆದ ಜಲ್ಲಿಕಟ್ಟು ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಗೂಳಿಗಳು ಭಾಗವಹಿಸಿದ್ವು. ಕರ್ನಾಟಕ ಸೇರಿದಂತೆ ವಿವಿಧ ಕಡೆಯಿಂದ ಜಲ್ಲಿಕಟ್ಟು ವೀಕ್ಷಿಸುವುದಕ್ಕೆ ಸಾವಿರಾರು ಜನರು ಇಲ್ಲಿಗಾಗಮಿಸಿದ್ರು. ಕೊಬ್ಬಿದ ಗೂಳಿಗಳನ್ನ ಮರ್ದಿಸುವ ಜಲ್ಲಿಕಟ್ಟು ಸ್ಪರ್ಧೆ ನೋಡುಗರ ಕಣ್ಮನ ಸೆಳೆಯಿತು. ವಿವಿಧ ಭಾಗಗಳಿಂದ ಈ ಜಲ್ಲಿಕಟ್ಟನ್ನ ನೋಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಹೊಸೂರು ಸಮೀಪದ ವಾಣಮಂಗಲಂ ಗ್ರಾಮದಲ್ಲಿ ಒಂದು ಜಲ್ಲಿಕಟ್ಟು ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. 100ಕ್ಕೂ ಹೆಚ್ಚು ಗೂಳಿಗಳು ಈ ಒಂದು ಜಲ್ಲಿಕಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವು. ಇನ್ನು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಜಲ್ಲಿಕಟ್ಟನ್ನು ವೀಕ್ಷಿಸುವುದಕ್ಕೆ ಸಾವಿರಾರು ಜನ ಅಲ್ಲಿ ಆಗಮಿಸಿದ್ರು. ಕೊಬ್ಬಿದ ಗೂಳಿಗಳಿಗೆ ಮರದಿಸುವ ಜಲ್ಲಿಕಟ್ಟು ಸ್ಪರ್ಧೆ ನೋಡುಗರ ಕಣ್ಮನಸೆಳೆದಿದೆ. Yeah.
ರಾಮನಗರದ ಕನಕಪುರ ಬಳಿಯ ಹೊಳೆಯಲ್ಲಿ ಕಾಡಾನೆಗಳು ಈಜಾಡಿ ಮೋಜು ಮಸ್ತಿ ಮಾಡಿವೆ. ಆರೋಹಳ್ಳಿ ಹೋಬಳಿಯ ಮತ್ತಿಕುಂಟೆ ಬಳಿ ಹೊಳೆಯಲ್ಲಿ ಸ್ವಚ್ಛಂದವಾಗಿ ಈಜಾಡಿವೆ. ಬಿಸಿಲಿನ ಜಳಕ್ಕೆ ಆನೆಗಳು ನೀರಿಗಿಳಿದು ತಂಪು ಮಾಡಿಕೊಂಡವು. ಆನೆಗಳನ್ನು ಕಂಡು ಜನರು ಕೂಡ ಖುಷಿಗೊಂಡಿದ್ದಾರೆ. ಇನ್ನು ಮೊಬೈಲ್ನಲ್ಲಿ ಈ ಒಂದು ವಿಡಿಯೋಗಳನ್ನು ಚಿತ್ರೀಕರಿಸಿಕೊಂಡಿದ್ದಾರೆ. ಹೊಳೆಯಲ್ಲಿ ಕಾಡಾನೆಗಳು ಈಜಾಡಿ ಮೋಜು ಮಸ್ತಿ ಮಾಡಿರುವಂಥದ್ದು. ಆರೋಹಳ್ಳಿ ಹೋಬಳಿಯ ಮತ್ತಿಕುಂಟೆ ಬಳಿ ಹೊಳೆಯಲ್ಲಿ ಆನೆಗಳು ಸ್ವಚ್ಛಂದವಾಗಿ ಈಜಾಡಿವೆ. ಸಾಕಷ್ಟು ಬಿಸಿಲಿದೆ. ಬಿಸಿಲಿನ ಜಳಕ್ಕೆ ಆನೆಗಳು ನೀರಿಗಿಳಿದು ತಂಪನ್ನ ಮಾಡಿಕೊಂಡಿವೆ. ಇನ್ನು ಆನೆಗಳನ್ನ ಕಂಡಂತಹ ಜನರು ಕೂಡ ನೋಡಿ ಖುಷಿ. ಅಲ್ಲಿ ಉಸಿರು ಬಿಟ್ರೆ ಹೋಗ್ಬಿಡ್ತೀವಿ. ನನ್ ಗಾಡಿ ಕೊಡಿರ್ತೀನಿ, ಅಲ್ಲಿ ಬಂದಿರಲ್ಲ ಎಲ್ಲಾರು ಫೋನ್ ಹಾಕು. ಇನ್ನುಳಿದ ಐದು ಪ್ರಮುಖ ಸುದ್ದಿ ನೋಡೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಇನ್ನುಳಿದ ಐದು ಪ್ರಮುಖ ಸುದ್ದಿಯನ್ನ ನೋಡೋಣ. ದೀದಿನಾಡು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿ ಮೆಗಾ ರ್ಯಾಲಿ ನಡೆಸಿದ್ದಾರೆ. ಪಶ್ಚಿಮ ಬಂಗಾಳದ ಹಾಲ್ದಿಯಾದಲ್ಲಿ ಮೋದಿ ಪರಿವರ್ತನಾ ಯಾತ್ರೆ ನಡೆಸಿದ್ದಾರೆ. ಅಲ್ಲದೆ ಸರ್ಕಾರದ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಎಲ್ಪಿಜಿ ಆಮದು ಟರ್ಮಿನಲ್ಗೂ ನಮ್ಮ ಚಾಲನೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಿಎಂ ಮಮತಾ ಬ್ಯಾನರ್ಜಿ ಗೈರಾಗಿದ್ದಾರೆ. ಈ ಹಿಂದೆ ಕೋಲ್ಕತ್ತಾದಲ್ಲಿ ಸರ್ಕಾರಿ ಕಾರ್ಯಕ್ರಮದ ವೇಳೆ ದೀದಿ ಭಾಷಣಕ್ಕೆ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸಿದ್ರು. ಇದರಿಂದ ಸಿಟ್ಟಿಗೆದ್ದು ಮಮತಾ ಹೊರ ನಡೆದಿದ್ರು. ಹೀಗಾಗಿ ಮೋದಿಯ ಇಂದಿನ ಕಾರ್ಯಕ್ರಮದಲ್ಲಿ ಮಮತಾ ಬ್ಯಾನರ್ಜಿ ದೂರ ಉಳಿದಿದ್ದಾರೆ ಎನ್ನಲಾಗ್ತಿದೆ. बीते 10 सालों में यहां की सरकार ने कितनी फैक्ट्रियों का शिलान्यास या उद्घाटन किया, उस बड़े स्टील प्लांट का क्या हुआ जो यहां की अराजक व्यवस्थाओं के कारण शुरू ही नहीं हो सका. पश्चिम बंगाल की स्थिति का सबसे बड़ा कारण है यहां की राजनीति. आजादी के बाद जब पश्चिम बंगाल के विकास को नई दिशा देने की जरूरत थी, तब यहां विकास वाली राजनीति नहीं हो पाई. ಮಂಗಳೂರಿನಲ್ಲಿ ವಂಚಕ ಜಾಲವೊಂದು ಬ್ಯಾಂಕ್ಗಳಲ್ಲಿ ನಕಲಿ ಚಿನ್ನವನ್ನು ಅಡವಿಟ್ಟು ಕೋಟ್ಯಾಂತರ ರೂಪಾಯಿ ಹಣ ಪಡೆದಿರುವುದು ಬೆಳಕಿಗೆ ಬಂದಿದೆ. ಮಂಗಳೂರು ಹೊರವಲಯದ ಮುಡಿಪು ಎಂಬಲ್ಲಿನ ಆತ್ಮಶಕ್ತಿ ಕೋಆಪರೇಟಿವ್ ಬ್ಯಾಂಕ್ ತನ್ನ ಎಲ್ಲಾ ಶಾಖೆಗಳಲ್ಲಿ ಅಡವಿಡಲಾಗಿದ್ದ ಚಿನ್ನಾಭರಣಗಳನ್ನು ಪರಿಶೀಲನೆಗೆ ಮಾಡಿದೆ. ಈ ವೇಳೆ ಮುಡಿಪು ಮತ್ತು ಬೇಂದೂರ್ ವೆಲ್ ಬ್ರಾಂಚ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಪಡೆದಿರುವುದು ಬೆಳಕಿಗೆ ಬಂದಿದೆ. ನಕಲಿ ಚಿನ್ನದ ಮೇಲೆ ಅಸಲಿ ಚಿನ್ನದ ಲೇಪನವನ್ನ ಮಾಡಿ ಈ ರೀತಿ ವಂಚಿಸಿದ್ದಾರೆ. ಈ ಬಗ್ಗೆ ಒಟ್ಟು 6 ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬೆಂಗಳೂರು ಹೊರವಲಯದ ದೇವನಹಳ್ಳಿ ಬಳಿಯ ಚಿಕ್ಕಜಾಲದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದಿದೆ ಎಂಬ ಆರೋಪ ಇದೆ. ದಲಿತರ ಮುಖಂಡರು ಈ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ದಲಿತರ ಗುಡಿಸಲು ಖಾಲಿ ಮಾಡಿಸಲು ದಲಿತ ಮುಖಂಡರು ಮುಂದಾಗಿದ್ರು. ಈ ವೇಳೆ ಯುವತಿಯ ಮೈಮುಟ್ಟಿ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ. ಚಿಕ್ಕಜಾಲ ಪೊಲೀಸರಿಗೆ ಅವರಿಗೆ ದೂರನ್ನು ಕೊಟ್ಟಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಲಾಗಿದೆ. ಯುವತಿ ಮೇಲಿನ ಹಲ್ಲೆ ವಿಡಿಯೋ ವೈರಲ್ ಆಗ್ತಾ ಇದೆ. ಮಾಡಿದ ಅಲ್ಲಿ ಇನ್ಸ್ಪೆಕ್ಟರ್ ಸೊಲ್ಲಿಕ್ರಂಗ ಏನೇ ಉಪ ತೆರೀದೆ ನೂತನ ಕೃಷಿ ಕಾಯ್ದೆಗಳ ವಿರುದ್ಧ ದೆಹಲಿಯ ಗಡಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ರೈತ ಮುಖಂಡ ರಾಕೇಶ್ ಟಿಕಾಯತ್ ಸರ್ಕಾರ ಹೊಸ ಪ್ರಸ್ತಾಪದೊಂದಿಗೆ ಚರ್ಚೆಗೆ ಬಂದರೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದಾರೆ.
ಗಾಜಿಪುರ ಗಡಿಯಲ್ಲಿ ಮಾತನಾಡಿದ ರಾಕೇಶ್ ಟ್ರಿಕಾಯತ್, ನಾವು ಸರ್ಕಾರದೊಂದಿಗೆ ಮತ್ತೆ ಚರ್ಚೆ ನಡೆಸಲು ಸಿದ್ಧರಿದ್ದೇವೆ, ಆದರೆ ಕೃಷಿ ಕಾನೂನುಗಳನ್ನು 12-18 ತಿಂಗಳ ಅಮಾನತು ಮಾಡುವ ಸರ್ಕಾರದ ನಿರ್ಧಾರಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ಹೀಗಾಗಿ ಹೊಸ ಪ್ರಸ್ತಾಪದೊಂದಿಗೆ ಚರ್ಚೆಗೆ ಬನ್ನಿ ಅಂತ ಹೇಳಿದ್ದಾರೆ. ಪ್ರತಿಭಟನೆ ಅವಧಿಯಲ್ಲೇ ಹಲವು ರೈತರು ಹುತಾತ್ಮರಾಗಿದ್ದಾರೆ, ಅವರ ತ್ಯಾಗ ಮತ್ತು ಬಲಿದಾನ ವ್ಯರ್ಥವಾಗಲು ನಾವು ಬಿಡೋದಿಲ್ಲ ಎಂದಿದ್ದಾರೆ. ಅಲ್ಲದೆ ಮತ್ತೆ ಹೋರಾಟದ ಭಾಗವಾಗಿ ಟ್ರ್ಯಾಕ್ಟರ್ ಕ್ರಾಂತಿಯಲ್ಲಿ ಭಾಗವಹಿಸುವಂತೆ ದೇಶಾದ್ಯಂತ ರೈತರಿಗೆ ರಾಕೇಶ್ ಟಿಕಾಯತ್ ಕರೆ ಕೊಟ್ಟಿದ್ದಾರೆ. ನೂತನ ಕೃಷಿ ಕಾನೂನುಗಳನ್ನು ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇರುವ ದೆಹಲಿಯ ಸಿಂಘ್ಯೂ, ಗಾಜಿಪುರ ಮತ್ತು ಟ್ರಿಕ್ರಿ ಗಡಿಯಲ್ಲಿ ಮತ್ತೆ 24 ಗಂಟೆಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಿ ಗೃಹ ವ್ಯವಹಾರಗಳ ಸಚಿವಾಲಯ ಆದೇಶ ಹೊರಡಿಸಿದೆ. ಟೆಲಿಕಾಂ ಸೇವೆಗಳ ತಾತ್ಕಾಲಿಕ ಅಮಾನತು ನಿಯಮಗಳು 2017 ಅಡಿಯಲ್ಲಿ ಸಾರ್ವಜನಿಕ ತುರ್ತು ಪರಿಸ್ಥಿತಿಯನ್ನು ತಪ್ಪಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಗೃಹ ಸಚಿವಾಲಯ ಹೇಳಿಕೊಂಡಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು.